आप देख रहे हैं बीजापुर इन्फो, मैं आपके साथ खलील कलादगी। हर साल 15 सितंबर भारत में प्रसिद्ध इंजीनियर सर एम विश्वेश्वरैया के जन्मदिन के मौके पर इंजीनियर्स डे मनाया जाता है। इस मौके पर इंजीनियर्स डे के ठीक एक दिन पहले हर साल की तरह इस साल भी एसोसिएशन ऑफ कंसल्टिंग सिविल इंजीनियर्स बीजापुर द्वारा सामाजिक कार्यक्रम का आयोजन होता है। इस साल भी आज शहर के लॉयंस ब्लड बैंक बीजापुर में फ्री ब्लड डोनेशन कैंप रखा गया। प्रेसिडेंट एसोसिएशन ऑफ कंसल्टिंग सिविल इंजीनियर्स, ಈ ವರ್ಷ ನಾವು ವಿಶ್ವೇಶ್ವರರ ಜನ್ಮ ದಿನಾಚರಣೆ ಅಂಗವಾಗಿ ಸಾಮಾಜಿಕ ಕೆಲಸ ಅಂತ ಹೇಳಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡಲಾಗಿದೆ. ಇದನ್ನು ಲೈನ್ಸ್ ಬ್ಲಡ್ ಬ್ಯಾಂಕ್ನವರು ನಮಗೆ ಸಹಕಾರ ಕೊಟ್ಟು ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ತಿಳಿ ಹೇಳಲು ಬಯಸೋದೆಂದರೆ, ನೀವು ಕೊಟ್ಟು ಪ್ರತಿ ಬ್ಲಡ್ಡು 3 ಜನಕ್ಕೆ ಅಟ್ಲೀಸ್ಟ್ ಉಪಯೋಗ ಆಗುತ್ತದೆ. ಇವತ್ತು ಭಾರತ ದೇಶದಲ್ಲಿ 2 ನಿಮಿಷಕ್ಕೆ 2 ಸೆಕೆಂಡಿಗೆ ಒಂದು ಬ್ಲಡ್ ಅವಶ್ಯಕತೆ ಇದೆ. ಬ್ಲಡ್ ಕೊಡೋದ್ರಿಂದ ಗೆಳೆಯರಿಗಾಗಲಿ ಬೇರೆಯವರಿಗೂ ಆಗಲಿ ಹೇಳುವುದೇನೆಂದರೆ, ಬ್ಲಡ್ ಕೊಡೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತದೆ. ಕೊಲೆಸ್ಟ್ರಾಲ್ ಕೊಡೋದ್ರಿಂದ ನಿಮ್ಮ ಹಾರ್ಟ್ ಡಿಸೀಸು ಸಹ ಕಡಿಮೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಯಿತು, ಹಾರ್ಟ್ ಪ್ರಾಬ್ಲಮ್ಸ್ ಆಯಿತು, ಕಡಿಮೆ ಆಗುತ್ತದೆ. ಆಮೇಲೆ ರೆಗ್ಯುಲರ್ ಆಗಿ ನೀವು ಇದನ್ನು ಬ್ಲಡ್ ಕೊಡ್ತಾ ಇತ್ತು ಅಂದರೆ ನಿಮ್ಮ ದೇಹ ಎಮೋಷ್ನಲಿ ಮತ್ತು ಫಿಸಿಕಲಿನೂ ಚೆನ್ನಾಗಿರುತ್ತದೆ. ಎಮೋಷ್ನಲಿ ಅಂದರೆ ನೀವು ಕೊಟ್ಟರೆ ಒಂದು ನಿಮಗೆ ಸಮಾಜಕ್ಕೆ ಒಂದು ಏನೋ ಕೊಟ್ಟಂಗೆ ಅನಿಸ್ತದೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದಂಗೆ ಆಗುತ್ತದೆ. ಆ ಒಂದು ಹೆಲ್ಪ್ ಮಾಡೋ ಭಾವನೆಯೇ ಸಹ ನಿಮ್ಮ ಪಾಸಿಟಿವ್ ಎನರ್ಜಿಯಾಗಿ ನಿಮ್ಮ ಫಿಸಿಕಲ್ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತದೆ. ಸೊ ಪ್ರತಿ 2 ಅಥವಾ 3 ತಿಂಗಳಿಗೊಮ್ಮೆ ಬ್ಲಡ್ ನಾವು ಕೊಟ್ಟರೆ ಚೆನ್ನಾಗಿರುತ್ತದೆ. ಸೊ ಬ್ಲಡ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಲೈನ್ಸ್ ಬ್ಲಡ್ ಬ್ಯಾಂಕ್ ಅದಾದ ಪ್ರೆಸಿಡೆಂಟ್ ಆದ ಜಾಲಗೀರ್ ಅವರಿಗೆ ನಮ್ಮ ಥ್ಯಾಂಕ್ಸ್ ಅನ್ನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ಸ್ ವತಿಯಿಂದ ಹೇಳಲು ಬಯಸುತ್ತೇನೆ. ಧನ್ಯವಾದ. ನಾನು ಡಾಕ್ಟರ್ ಎಸ್ ಜಲಗೇರಿ, ಪ್ರೆಸಿಡೆಂಟ್ ಆಫ್ ದ ಲೈನ್ಸ್ ಬ್ಲಡ್ ಬ್ಯಾಂಕ್ ಆ್ಯಂಡ್ ದ ಲೈನ್ಸ್ ಕ್ಲಬ್. ಇವತ್ತು ನಮ್ಗೆ ಸುದಿನ ಅಂತ ಹೇಳ್ಬೋದು. ಇವತ್ತು ವಿಶ್ವೇಶ್ವರಯ್ಯನ ಜನ್ಮದಿನದ ಸಲುವಾಗಿ ನಾವು ಅಂದರೆ ಲೈನ್ಸ್ ಬ್ಲಡ್ ಬ್ಯಾಂಕ್ನವರು ಹಾಗೂ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ ವಿಜಯಪುರ್ ಕಾಲೇಜ್ ಇವರ ಸಹಯೋಗದೊಂದಿಗೆ ಇವತ್ತು ನಾವಿಲ್ಲಿ ಫ್ರೀ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಾಕ್ತೀವಿ. ಎಲ್ಲರ ಸ್ವ ಇಚ್ಛೆಯಿಂದ, ಯಾರಿಗೂ ನಾವು ಯಾವುದೇ ರೀತಿಯಿಂದ ಫೋರ್ಸ್ ಮಾಡಲಾರ್ದೆ ಸ್ವ ಇಚ್ಛೆಯಿಂದ ತಮ್ಮ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ರಕ್ತದಾನ ಇದು ಶ್ರೇಷ್ಠವಾದಂಥ ದಾನ. ಇದು ನೀವು ಕೊಟ್ಟದ್ದು ಒಂದು ರಕ್ತ ಒಂದು ಜೀವವನ್ನೇ ಉಳಿಸುತ್ತದೆ. ಇದು ನಾವು ಯಾರಿಗೂ ಸಾಧ್ಯವೇ ಇಲ್ಲ, ನಮ್ಮ ಮನುಷ್ಯರಿಗಷ್ಟೇ ಸಾಧ್ಯ. ಮೊದಲು ನಾವಿದ್ದಾಗ ರಕ್ತ ಕೊಡೋದಂದ್ರೆ ಏನ್ರಿ ಬೇಕಾದಷ್ಟು ರೊಕ್ಕ ತೊಗೊರಿ, ರೊಕ್ಕ ಕೊಡ್ತೇವೆ ನೀವೇ ಕೊಡ್ರಿ ಅಂತಿದ್ರು. ಆದರೆ ಈಗ ಎಲ್ಲ ಸ್ವಯಂಪ್ರೇರಿತವಾಗಿ ಸ್ತ್ರೀಯರು ಹಾಗೂ ಪುರುಷರು ಕೂಡ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಂದು ಈ ರಕ್ತದಾನವನ್ನು ಮಾಡ್ತಾ ಇದ್ದವರಿಗೆ ನಾನು ನಮ್ಮ ಕ್ಲಬ್ಬಿನ ವತಿಯಿಂದ ಧನ್ಯವಾದಗಳನ್ನು.